ಸ್ಮಾರ್ಟ್ ಸಿಟಿಯಿಂದ ತಯಾರಾಗಿರುವಂಥ 53 ಕೋಟಿ ರೂಪಾಯಿಯ ಸುಂದರವಾದ ಸುಸಜ್ಜಿತವಾಗಿರುವಂಥ ಒಂದು ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಕಟ್ಟಡದ ಬಗ್ಗೆ ನೀವು ಕೇಳಿದ್ದೀರಿ. ಬನ್ನಿ, ಇವತ್ತು ನಾವು ಈ ಆಸ್ಪತ್ರೆಯ ಒಳಗೆ ಯಾವ ರೀತಿಯಲ್ಲಿ ಒಂದು ಖಾಸಗಿ ಆಸ್ಪತ್ರೆಯಲ್ಲಿ ಇಲ್ಲದಂಥ ರೀತಿಯಲ್ಲಿ ಒಂದು ಹೊಸ ರೀತಿಯಲ್ಲಿ ಯಾವ ರೀತಿ ಈ ಸ್ಮಾರ್ಟ್ ಸಿಟಿಗೆ ಬೇಕಾಗಿರುವಂಥ ಸ್ಮಾರ್ಟ್ ಆಗಿರುವಂಥ ಹಾಸ್ಪಿಟಲ್ ಕಟ್ಟಡವನ್ನು ತಯಾರಿಸಿದ್ದಾರೆ ಹೇಳುವಂಥದ್ದನ್ನು ನೋಡಿಕೊಂಡು ಬರೋಣ. ಇದರಲ್ಲಿ 5 ಫ್ಲೋರ್ಗಳಿದೆ. 4ನೇ ಫ್ಲೋರಿನಲ್ಲಿ 5 ಆಪರೇಷನ್ ಥಿಯೇಟರ್ಸ್ ಇದೆ. ಈ 5 ಆಪರೇಷನ್ ಥಿಯೇಟರ್ಸ್ಗಳು ಹೇಗೆ ಹೇಳಿದರೆ, ಇದು ಅತ್ಯಂತ ಒಂದು ಸ್ಪೆಷಲೈಸ್ ಆಗಿರುವಂಥ ಒಂದು ಆಪರೇಷನ್ ಥಿಯೇಟರ್ಗಳು. ಹಾಗೆ ಇಲ್ಲಿ ಹೇಗೆ ಹೇಳಿದರೆ, ಈ ಕಟ್ಟಡದ ಬದಿಯಲ್ಲಿ ಒಂದು ಕೋಣೆ ಇದೆ. ಇಲ್ಲಿ ಆ ಆಪರೇಷನಿಗೆ ಎಷ್ಟು ಬೇಕು ಅಷ್ಟು ಮಾತ್ರ ಎಕ್ವಿಪ್ಮೆಂಟ್ಸ್ ಔಷಧಿಗಳನ್ನು ತಂದು ಈ ಕೋಣೆಯಲ್ಲಿ ಇಡ್ತಾರೆ. ಅಲ್ಲಿಂದ ಬೇಕಾದನ್ನು ಮಾತ್ರ ತೆಗೆಯಿರಿ. ಬಾಕಿ ಹಾಸ್ಪಿಟ್ಲ್ಗಳಾಗೆ ಎಲ್ಲವನ್ನು ತಂದಿಡುವುದಲ್ಲ, ಆ ಪೇಷಂಟಿಗೆ ಆಪರೇಷನ್ಗೆ ಬೇಕಾದಂಥ ಸಲಕರಣೆಗಳು ಔಷಧಿಗಳು ಮಾತ್ರ. ಆನಂತರ ಅವರನ್ನು ಆಪರೇಷನ್ ಆದ ಮೇಲೆ ICU ಇದೆ. ಆನಂತರ ಜನರಲ್ ಆಪರೇಷನ್ ಆದ ನಂತರ ICUಯಿಂದ ಶಿಫ್ಟ್ ಮಾಡುವಂಥ ಒಂದು ವಾರ್ಡ್ಗಳಿದೆ. ನೋಡಿ, ಇಲ್ಲಿ ನಮಗೆ ಕಾಣ್ತದೆ, ಇಲ್ಲಿ ಬಂದಿರುವಂಥ ಕೋಟ್, ಇದು ಸ್ಮಾರ್ಟ್ ಸಿಟಿಯಿಂದ 10 ಕೋಟಿಯಲ್ಲಿ ಈಗ ಬರ್ತಾ ಇರುವಂಥ ಈ ಸಲಕರಣೆ. ಆನಂತರ ಈ ಒಳಗೆ ನೋಡಿ, ಆಪರೇಷನ್ ಥಿಯೇಟರ್ಗೆ ಬೇಕಿದ್ದಂಥ ಲೈಟ್ಸ್ ಏನಿದೆ ಅದು ಈಗ ಫಿಟ್ ಆಗ್ತಾ ಇದೆ ಅಷ್ಟೇ. ಆನಂತರ ಕೆಳಗೆ ಬಂದರೆ 3rd ಫ್ಲೋರ್ನಲ್ಲಿ ಪುನಃ ಅದೇ ರೀತಿ 5 ಆಪರೇಷನ್ ಥಿಯೇಟರ್, ICU, ನಂತರ ಈ ಬೆಡ್ಗಳು. ಆನಂತರ 2nd ಫ್ಲೋರ್ನಲ್ಲಿ ವಾರ್ಡ್ಗಳಿದೆ. ಅಲ್ಲ, 2nd ಫ್ಲೋರಿನಲ್ಲಿ ಹೇಗೆ ಹೇಳಿದರೆ, ಒಂದು ಕ್ಯಾಸುವಲ್ಟಿ ಆಪರೇಷನ್ ಥಿಯೇಟರ್ಸ್, ಇದು 2 ಆಪರೇಷನ್ ಥಿಯೇಟರ್ಗಳಿದೆ. ಹೇಳಿದರೆ ಕ್ಯಾಸುವಲ್ಟಿಗೆ ಬಂದಂಥ ಎಮರ್ಜೆನ್ಸಿ ಪೇಷಂಟ್ಗಳನ್ನು ಆಪರೇಷನ್ ಮಾಡುವಂಥದ್ದು ಎಲ್ಲ. ಇದು ಎಷ್ಟು ಹೇಳಿದರೆ, ವೀಕ್ಷಕರೇ, ನೀವು ಮಂಗಳೂರಿನ ದೊಡ್ಡ ದೊಡ್ಡ ಖಾಸಗಿ ಆಸ್ಪತ್ರೆಗಳನ್ನು ನೋಡಿರ್ಬೋದು, ಅಲ್ಲಿ ಇರುವಂಥ ವಾರ್ಡ್, ಅಲ್ಲಿರುವಂಥ ಕಾಟ್ ಎಲ್ಲ ನೋಡಿರ್ಬೋದು. ಇದು ಈಗ ಜಸ್ಟ್ ಸಂಪೂರ್ಣಗೊಂಡಿರುವ ಸ್ಮಾರ್ಟ್ ಸಿಟಿಯ ಹಾಸ್ಪಿಟಲ್ನ ಕಟ್ಟಡದಲ್ಲಿ ಜಸ್ಟ್ ಈಗ ಬಂದಿರುವಂಥ ಕೆಲವು ಸಲಕರಣೆಗಳ ಬಗ್ಗೆ ಮಾತ್ರ ನಮಗೆ ಕಂಡದ್ದನ್ನು ನಿಮಗೆ ಹೇಳ್ತಾ ಇದ್ದೇನೆ. ಇನ್ನೊಂದು 3-4 ತಿಂಗಳ ಒಳಗೆ ಎಲ್ಲವೂ ಸಲಕರಣೆ ಬರ್ತದೆ, ಔಷಧಿ ಬರ್ತದೆ ಅಂತ ಸ್ಮಾರ್ಟ್ ಸಿಟಿ ಅಧಿಕಾರಿಗಳು ಹೇಳಿದ್ದಾರೆ. ಈಗ ಆ ನಂತರ ಇದರ ಮುಂದಿನ ಸಂಪೂರ್ಣ ಇದು ರೆಡಿಯಾದ ಮೇಲೆ ಇದನ್ನು ನಾನು ನಿಮಗೆ ತೋರಿಸ್ತೇನೆ. ಆದರೆ ಇಲ್ಲಿ ವೀಕ್ಷಕರೇ, ಒಂದು ಪ್ರಶ್ನೆ, ಒಂದು 53 ಕೋಟಿ ರೂಪಾಯಿಯ ಒಂದು ಕಟ್ಟಡಕ್ಕೆ ಈಗ ಇರುವ ಕಾಂಗ್ರೆಸ್ ಸರ್ಕಾರ 10 ಕೋಟಿ ರೂಪಾಯಿಯ ಸಲಕರಣೆ ಔಷಧಿಗಳನ್ನು ಸಪ್ಲೈ ಮಾಡಲಿಕ್ಕೆ ಬೇಕಿರುವಂಥ 10 ಕೋಟಿಯನ್ನು ಮಂಜೂರಾತಿಗೊಳಿಸಲಿಕ್ಕೆ ಮನಸ್ಸು ಮಾಡಲಿಲ್ಲ ಯಾಕೆ? ಹಾಗಾದರೆ ನಮ್ಮ ಮಂಗಳೂರಿನ ಜನರ ಆರೋಗ್ಯದೊಟ್ಟಿಗೆ ಕಾಂಗ್ರೆಸ್ ಸರ್ಕಾರ ಚೆಲ್ಲಾಟವಾಡುತ್ತಿದೆಯೇ?